ಮತ್ತೆ ಇದು ಇವರಿಗೆ ಒಂದು ಇದನಾಗಲ್ವಾ ನೋಡ್ರಿ ಈಗ ಸಿದ್ದರಾಮಯ್ಯನ ಬದಿಗೆ ಇಟ್ಟುಬಿಟ್ರು ಮಾಡ್ತಿರೋದು ಇಲ್ಲ ಅಂತಲ್ಲ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯನವರು ಮೀಸಲಾತಿ ತರಬೇಕು ಹಿಂದುಳಿದವ್ರಿಗೆ ಕೊಡಬೇಕು ಮಾಡಬೇಕು ಕಾಂತರಾಜ್ ವರದಿ ಪ್ರಕಾರ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನ ಒಂದು ಕ್ಷಣ ಹೊರಗಿಟ್ಟ ನಾವು ವಿಚಾರ ಮಾಡೋದು ಇವತ್ತು ನಿಮಗೆ ಗೊತ್ತೈತೆ ಈಗ ಹೇಳಿದ್ರೆ ನೀವು ನಮ್ಮ ಬಹುಸಂಖ್ಯಾತರು ಟ್ಯಾಕ್ಸನ್ನು ಅಥವಾ ಇಂಡೈರೆಕ್ಟ್ ಬರಲಿ ಡೈರೆಕ್ಟ್ ಬರಲಿ ತೊಗೊಂಡ ಇವ್ರು ಕೆಲವರು ಕೊಡ್ತಾ ಇದ್ದಾರೆ ಅಂತ ಅದೆಲ್ಲ ಇಲ್ಲ ನಾನು ಕೇಳ್ತಾ ಇರೋದು ಏನಪ್ಪ ಅಂದ್ರೆ ಕಾಂಶಿರಾಮ್ ಆಗಿರ್ಬೋದು ಮತ್ತು ಮೂಲತಃ ಅಂಬೇಡ್ಕರ್ ಅವರಲ್ಲೇ ಜಾತಿ ನೆಲೆಗಟ್ಟ ಮೇಲೆ ಕೊಡ್ಬೇಕಂತ ಇರಲಿಲ್ಲ ಇದು ಬಹಳ ನೆನಪಿಡಬೇಕಂತ ವಿಷಯ ಅಸ್ಪೃಶ್ಯರ ಯಾರಾದ್ರೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಎಷ್ಟನೇ ರೆಸೋಲ್ಯೂಷನ್ ಇಡ್ರಿ ಅವ್ರು ಪಟ್ಟಿ ಮಾಡ್ರಿ ಸರ್ವೆ ಮಾಡ್ರಿ ಅಂತ ಹೇಳಿದ್ರು ಆದ್ರೆ ಇವ್ರು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋ ಸಲುವಾಗಿ ಮಾಡಿದ್ರು ಜಾತಿನ ಇಟ್ಕೊಂಡು ಅದಿರ್ಲಿ ಈಗ ಆಗ್ಯದ ಇನ್ನು ಅದ್ರ ಬಗ್ಗೆ ಅದನ್ನ ತೌಡ್ ಕೊಟ್ಟಿದ್ರೆ ಏನಿಲ್ಲ ಈಗ ಇದ್ರಲ್ಲಂದ್ರೆ ಕಾಂಶಿರಾಮರು ಬರ್ತಾರೆ ಅವರು ಬಹಳ ಅದ್ಭುತವಾದ ವ್ಯಕ್ತಿ ಅವ್ರೇನು ಹೇಳಿದ್ರು ಇದೆಲ್ಲ ಬೇಕಾಗಿಲ್ಲಪ್ಪ ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟೇಜ್ ಇದ್ದಾರೆ ಈ ದೇಶದಲ್ಲಿ ಸರ್ವೆ ಮಾಡಿಸ್ರಿ ಸರ್ವೆ ಮಾಡಿ ಸರ್ ಆ ಪ್ರಮಾಣದಲ್ಲಿ ಅವ್ರು ರಿಸೋರ್ಸು ಕೊಟ್ಬಿಡ್ರಿ ಆ ಪ್ರಮಾಣದಲ್ಲಿ ಮಿಸಲಾತಿ ಮುಗಿಸಿಬಿಡ್ರದು ಯಾಕಂದ್ರೆ ಈಗ ನೋಡಪ್ಪ ಯಾರೋ ಮನುಷ್ಯ ಅದನ್ನ ಇವತ್ತು ಬ್ರಾಹ್ಮಣ ಇರ್ಬೋದು ಇರ್ಬೋದು ಕ್ಷತ್ರಿಯ ಇರ್ಬೋದು ಲಿಂಗಾಯತ ಇರ್ಬೋದು ಅಥವಾ ಕುರುಬ ಇರ್ಬೋದು ಮತ್ತೆ ಇರ್ಬೋದು ಯಾರು ಎಷ್ಟು ಪ್ರಮಾಣ ಅದಾರಪ್ಪ ಅವರು ಆ ಪ್ರಮಾಣದ ಅವ್ರು ಅವ್ರಿಗೆ ಅವ್ರು ಕೊಟ್ಟುಬಿಟ್ರ ಅದನ್ನ ಅವ್ರು ಅದ್ರೊಳಗೆ ಅವ್ರು ಕಾಂಪಿಟೇಷನ್ ಮಾಡಿ ಯಾವ ಇದ್ರದು ಯಾವುದು ಉದ್ಯೋಗ ಅಂದ್ರೆ ಇನ್ನೊಂದೇನಪ್ಪ ಅಂದ್ರೆ ನಾನೇನು ಕೇಳ್ತಿದ್ದೀನಿ ಅಂದ್ರೆ ಸರ್ ಇವಾಗ ಒಂದೇ ಸಿಂಪಲ್ ಆದಂತ ಪ್ರಶ್ನೆ ಇವಾಗ ಪರ್ಟಿಕ್ಯುಲರ್ ಆಗಿ ನಾನು ಏನಕ್ಕೆ ಈ ಮಾತು ಕೇಳ್ತಿದ್ದೀನಿ ಅಂತಂದರೆ ಆಯಾ ಪರ್ಟಿಕ್ಯುಲರ್ ಜಾತಿ ಜನ ಸ್ವಲ್ಪ ಇವಾಗ ಫಾರ್ ಎಕ್ಸಾಂಪಲ್ಲು ಲಿಂಗಾಯತರಲ್ಲೇ ಮತ್ತೆ ಉಪಜಾತಿಗಳು ಬರುತ್ತೆ ಬಣಜಿಗ ಬಣಗಾರು ಹಾಗೆ ಹೀಗೆ ಅಂತ ಅಲ್ಲ ಸರ್ ನಾನು ಅದನ್ನೇನು ಹೇಳ್ತಿದ್ದೀನಿ ಈ ರೀತಿ ಬರುತ್ತೆ ಅಲ್ವಾ ಇವಾಗ ಫಾರ್ ಎಕ್ಸಾಂಪಲ್ಲು ಲಿಂಗಾಯತರಲ್ಲೇ ಬಣಗಾರ್ ಇವ್ರಿಗೆ ಒಂದು ಜಾತಿಗೆ ಇಲ್ಲಾಂದ್ರೆ ಬಣಜಿಗರ ಜಾತಿ ಅವ್ರವರು ಮಧ್ಯದಲ್ಲೇ ಕಾಂಪಿಟೇಷನ್ ಸ್ಟಾರ್ಟ್ ಆಗಿಬಿಟ್ರೆ ಹೊರಗಿನ ಪ್ರಪಂಚದ ಜೋಡಿ ಕಾಂಪೀಟ್ ಮಾಡೋದು ಯಾವಾಗ ಸರ್ ನೋಡ್ರಿ ಮೊದಲಲ್ಲಿ ನೀವು ಕಾಂಪಿಟೇಷನ್ ಮಾಡಂತ ಹೇಳ್ತಾ ಇಲ್ಲ ನಾನು ನಿಮಗೆ ಸೀಟ್ ಸಿಗಬೇಕು ಆ ಸೀಟ್ ಇಲ್ಲ ಪ್ರಶ್ನೆ ಪೂರ ಹೇಳಿ ಕೇಳಿರಲ್ಲ ಈಗ ಒಳಮೀಸಲಾಗಿ ಅದಕ್ಕಾಗಿ ಬಂದಿದ್ದು ಅಲ್ರಿ ನೀವು ಮೆರಿಟ್ ಹೆಸರಲ್ಲೇ ಯಾರೋ ಒಂದು ಕಮ್ಯುನಿಟಿ ಹೆಲ್ಪ್ ಮಾಡುವಂತ ಕೆಲಸ ಮಾಡ್ತಾ ಇದ್ರಿ ಇಲ್ಲಿವರೆಗೆ ಮೆರಿಟ್ ಅಂದ್ರೆ ಏನು ಮುಂದೆ ಹೇಳ್ರಿ ಓದ್ಲಿಕ್ಕೆ ಬರೋದ ಬರ್ಲಿಕ್ಕೆ ಬರೋದ ಏನು ಎಂತು ಮೆರಿಟ್ ಅಂದ್ರೆ ಏನು ಮೊದಲ ನೆನಪಿಸಿನ ಬೇಕಾಗಿ ಸರ್ ಮೆರಿಟ್ ಏನು ನೆನಪಿಟ್ಕೊಳ್ಳೋದ ಕಂಪ್ಯೂಟರ್ ನೆನಪಿಟ್ಕೊಳ್ಳೋದು ಬಗ್ಗೆ ಏನು ಮೆರಿಟ್ ಅಂದ್ರೆ ಅಲ್ಲ ಮೆರಿಟ್ ಅಂದ್ರೆ ಒಳ್ಳೆಯದಲ್ಲ ಬುದ್ಧಿವಂತಿಕೆ ಸಿಂಪಲ್ ಅಲ್ಲ ಸರ್ ನಾನೇ ಒಂದು ಮಾತು ಕೇಳ್ತಿದ್ದೀನಿ ಇವಾಗ ನಿಮಗೆ ಒಂದು ಓಪನ್ ಆಗಿ ಹೇಳ್ತೀನಿ ಇದರಲ್ಲಿ ಏನಂತೀರ ನೀವು ಬಸ್ ಸ್ಟಾಪಲ್ಲಿ ಕೂಲಿ ಮಾಡೋರು ಅಲ್ವಾ ಆಮೇಲೆ ಇನ್ನೂ ಏನಂತೀರ ನೀವು ಲ್ಯಾಪ್ಟಾಪ್ಗಳನ್ನು ಇಟ್ಕೊಂಡು ಪಿ ಸಿಗಳನ್ನು ಇಟ್ಕೊಂಡು ಸಾಫ್ಟ್ವೇರ್ಗಳನ್ನು ಡೆವಲಪ್ ಮಾಡೋರ್ಗು ಹೌದಾ ಅವರು ಡೈಲಿ 300 ರೂಪಾಯಿ ದುಡಿಯೋದಕ್ಕೆ ಪರದಾಡ್ತಾರೆ ಇವರು ಡೈಲಿ 7-8 ಸಾವಿರ ಜೇಬ್ಗೆ ಹಾಕೊಂಡು ಹೋಗ್ತಾರೆ ಸೊ ವರ್ಕ್ ಡಿಫ್ರೆನ್ಷಿಯೇಟ್ ಇಲ್ವಾ ಸರ್ ಅದನ್ನು ನಾನು ಕೇಳ್ತಿದ್ದೀನಿ ಅಂದರೆ ಮೆರಿಟ್ ಮೆರಿಟ್ ಅಂದರೆ ಇದು ಮೆರಿಟ್ ಅಂದರೆ ಏನಪ್ಪ ಅಂತಂದ್ರೆ ಎಸ್ ಅಫ್ಕೋರ್ಸ್ ಈ ಸ್ಟ್ರಗಲ್ಡ್ ಹಾರ್ಡ್ ಅವ್ನು ಕುಂತ್ಕೊಂಡು ಇದನ್ನು ಮಾಡ್ತಿದ್ದಾನೆ ಜನರಿಗೆ ಉಪಯೋಗ ಆಗೋದು ಇದು ಇದರಿಂದ ಜಾಸ್ತಿ ದುಡ್ಡು ಬರುತ್ತೆ ಹೌದು ಅವನ ತನ್ನ ಪರಿವಾರ ಸಾಕಬೇಕಾಗಿರುತ್ತೆ ಅದಕ್ಕಾಗಿ ಅವ್ನು ಮಾಡ್ತಾನೆ ಅಂದರೆ ಮೆರಿಟ್ ಬೈಫರಿಕೇಶನ್ ಐ ಆಮ್ ಜಸ್ಟ್ ಬೈಫರಿಕೇಟಿಂಗ್ ದ ಮೆರಿಟ್ ಈ ಮೆರಿಟ್ ಬಗ್ಗೆ ನಿಮಗೂ ಡಿಫೈನ್ ಮಾಡೋಕ್ಕಾಗಲ್ಲ ನಾನು ಮಾಡಲಿಕ್ಕೊಂಟಿಲ್ಲ ಅದನ್ನು ಆದರೆ ಮೆರಿಟ್ ಅಂದರೆ ಇಲ್ಲಿ ಬುದ್ಧಿವಂತ ವರ್ಗದವ್ರು ಏನು ಮಾಡ್ಕೊಂಡಿದ್ದಾರಪ್ಪ ಅಂದರೆ ಓದಲಿಕ್ಕೆ ಬರುವಂಥದ್ದು ಮುಂದೆ ಆನಂತರ ಸುಂದರವಾಗಿ ಭಾಷೆ ಬಳಸುವಂಥದ್ದು ಮತ್ತು ಗಣಿತದಲ್ಲೇ ಅಥವಾ ಇನ್ನುಳದಲ್ಲೇ ಬುದ್ಧಿವಂತರಿದ್ದಂಥದ್ದು ಈ ರೀತಿ ಮೆರಿಟ್ ಮಾಡಿ ಇವತ್ತು ಐ ಎ ಎಸ್ ಆಗಲಿ ಮತ್ತೆಲ್ಲೋ ಆಗಲಿ ಒಂದು ಡಿಗ್ರಿಗಳನ್ನು ಮಾಡಿ ಈ ಡಿಗ್ರಿ ಇದ್ದಾವೆ ಕೂಡಲಿಕ್ಕೆ ಬರ್ತದೆ ಆಮೇಲೆ ಅದರೊಳಗೆ ಯಾರು ಜನ ಇದ್ದಾರೆ ಅವ್ರು ಹೆಚ್ಚಿಗೆ ಮಾರ್ಕ್ಸ್ ಆಗ್ತದೆ ಅವ್ರು ತೊಗೊಳ್ಳೋ ಅಂತ ಇವು ಪದ್ಧತಿಗಳನ್ನ ಮಾಡ್ಕೊಂಬಂದಿದ್ದು ಇದನ್ನು ನಾವು ಮಾಡ್ಕೊಂಬಂದಿದ್ದು ಇಲ್ಲಿವರೆಗೆ ಅದ್ರ ಬದಿಗೆ ವಿತೌಟ್ ಡಿಗ್ರಿ ಐ ಎ ಎಸ್ ಎಕ್ಸಾಮ್ಸ್ ಕೂಡ್ಸೋದ ನಾನು ಇನ್ನೂ ಅಂತ ಇಲ್ಲ ಅದು ನೀವು ಅದು ನೀವು ಅಂದ್ಕೊಂಡ್ರೆ ನಾ ಏನು ಮಾಡಲ್ಲ ಕೇಳಿದೆ ನಾನು ಕೇಳ್ತಾ ಇದ್ದೀನಿ ನಾನು ಪೂರ್ತಿ ಕೇಳಲಿ ಮೊದಲ ನೀವು ಏನೋ ಒಂದು ಕಪ್ಪಿಗೆ ಅಡ್ಡಾಡ್ ಹೋದ್ರೆ ಹೇಳಲಿಕ್ಕೆ ಆಗಲ್ಲ ರೀ ಬಟ್ ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ಯಾವುದೋ ವಿಷಯದಿಂದ ಎಲ್ಲೋ ಜಂಪ್ ಆಗಿಬಿಡಿದ್ರಿ ಅದು ಬೇಡ ಅಲ್ಲ ಸರ್ ನೀವೇ ಹೇಳಿದ್ರೆ ಆ ಮೆರಿಟ್ ಇದ್ದ ಈ ರೀತಿವರೆಗೆ ಮಾಡಿದಂತ ಹೇಳಿದ್ ನಾನು ಡಿಸೈಡ್ ನಾನು ಮಾಡಿದ್ದೀನಿ ಅಂತಲ್ಲ ಈ ರೀತಿ ಮೆರಿಟ್ ನಾವು ಮಾಡ್ಕೊಂಡಿದ್ದೀವಿ ಅದ್ರ ನೀವು ಕ್ರಾಸ್ ಕ್ವೆಶನ್ ಕೇಳಿದ ಪೂರ್ವದಲ್ಲೇ ನಾವು ಒಂದು ಹೇಳಿಕೊಂಡಿದ್ದೆ ಅದು ನೀವು ರೋಡ್ ಏನು ಮಾಡಿಬಿಡ್ತೀರಪ್ಪ ಅಂದ್ರೆ ಡಿಸ್ಟರ್ಬ್ ಮಾಡಿ ದಿಶಾಬಲ್ ಮಾಡ್ತೀರ ಅದು ಮಾಡಬೇಡ್ರಿ